ನಮಸ್ಕಾರ, ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗ ಬಂದಿದ ಒಂದು ಬ್ರೇಕಿಂಗ್ ನ್ಯೂಸ್. ದಿನಾಂಕ 6/10/2024 ಪುಂಡಲಿಕ ಕರೋಡಪ್ಪ ದಡ್ಡಿಯವರು ಹೈಸ್ಕೂಲ್ ಶಿಕ್ಷಕರು, ಸಾಕಿನ ಗಂಗನ ಬೋದಿಹಾಳ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇವರು ಆಟೋ ನಂಬರ್ K28C1180 ಇದರಲ್ಲಿ ಒಂದು ಬ್ಯಾಗ್ ಇಟ್ಟಿದ್ದು, ಅದರಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಬಟ್ಟೆಗಳು ಹಾಗೂ 10,000 ರೂಪಾಯಿ ನಗದು, ಎಲ್ಲಮ್ಮ ತಾಯಿಗೆ ಮುಡಿ ಇಟ್ಟಿನ ಇಟ್ಟ ದುಡ್ಡಿನ ಹುಂಡಿ ಇದನ್ನ ಬ್ಯಾಗ್ನಲ್ಲಿ ಇಟ್ಟು ಆಟೋದಲ್ಲಿ ಪ್ರಯಾಣ ಮಾಡುವಾಗ ಮರೆತು ಆಟೋದಲ್ಲಿ ಬಿಟ್ಟು ಹೋಗಿದ್ದಾರೆ. ಇಂದು ತಾಲೂಕು 7/10/2024 ಆಟೋ ಚಾಲಕನನ್ನ ಕರೆಯಿಸಿ ಬ್ಯಾಗ್ ಬಗ್ಗೆ ಕೇಳಿದಾಗ, ಸದರಿ ಬ್ಯಾಗ್ ಅನ್ನ ಮನೆಯಲ್ಲಿ ಇಟ್ಟಿರುತ್ತೇನೆ ಅಂತ ಹೇಳಿದ್ದು, ಅದನ್ನ ತೆರೆಯಿಸಿ ಬ್ಯಾಗ್ ಅನ್ನ ಚೆಕ್ ಮಾಡಿಸಿ ಬ್ಯಾಗ್ನಲ್ಲಿದ್ದ ಕುಟುಂಬಕ್ಕೆ ಸಂಬಂಧಪಟ್ಟ ಬಟ್ಟೆ ಹಾಗೂ ರೂಪಾಯಿ 10,000 ರೂಪಾಯಿ ನಗದು ಹಾಗೂ ಎಲ್ಲಮ್ಮ ತಾಯಿಗೆ ಹಾಕುವ ಸಲುವಾಗಿ ಕೂಡಿಟ್ಟ ಹಣದ ಹುಂಡಿ ಡಬ್ಬಿಯನ್ನ ಪರಿಶೀಲಿಸಲು ಸರಿಯಾಗಿ ಇವೆ ಅನ್ನುವುದನ್ನ ಖಚಿತಪಡಿಸಿಕೊಂಡು ಬ್ಯಾಗ್ ಮಾಲೀಕರಿಗೆ ಮರಳಿ ಒಪ್ಪಿಸಿದ್ದು ಇರುತ್ತದೆ. ಇದೇ ಪ್ರಕಾರ ಎಲ್ಲ ಆಟೋ ಚಾಲಕರು ಪ್ರಯಾಣಿಕರ ಯಾವುದೇ ಒಂದು ವಸ್ತುವನ್ನು ತಮ್ಮ ಆಟೋದಲ್ಲಿ ಬಿಟ್ಟು ಹೋದಲ್ಲಿ ಅಂತಹ ವಸ್ತುಗಳನ್ನು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮುಟ್ಟಿಸುವಂತೆ ಆಟೋ ಚಾಲಕರಿಗೆ ತಿಳುವಳಿಕೆ ಹೇಳಿ ಸನ್ಮಾನಿಸಿದ್ದು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.